ಈಗಾಗಲೇ ಎಲ್ಲರಿಗೂ ಗೊತ್ತಿದೆ ನೀವು ಜಾತ್ಯಾತೀತ ಒಂದು ಸೆಕ್ಯುಲರ್ ಪಾರ್ಟಿ ಅದಂತ. ಆದರೆ ನೀವು ಬಲಪಂಥಕ್ಕೆ ನೀವು ಒಂದು ಕೋಲೇಷನ್ ಮಾಡಿದ್ರೆ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ನಾವು ವೋಟ್ ಮಾಡೋರಿಗೆ ಮೋಸ ಮಾಡ್ದಂಗಾಗತ್ತೆ. ಉದಾಹರಣೆಗೆ ನಾವೆಲ್ಲ ಬಂದು ಸೆಕ್ಯುಲರ್ ಪಾರ್ಟಿ ಯಾರೇ ಆಗಲಿ, ನೀವು ಬಂದು ಮುಸ್ಲಿಂ ಇಲ್ಲ, ನಾವು ಬಂದು ಮುಸ್ಲಿಂ ಹಿಂದೂ ಅಂತ ನೋಡೋದಿಲ್ಲ. ಯಾರು ಬಂದು ಈ ದೇಶದ ಆ ಡೆಮೋಕ್ರೆಟಿಕ್ ವ್ಯಾಲ್ಯೂನ್ನು ಕಾಪಾಡೋರು ಅವ್ರಿಗೆ ನಾವು ಬಂದು ಮತದಾನ ಮಾಡ್ತೀವಿ. ಆದರೆ ನೀವು ಅದನ್ನು ವಿರೋಧ ಮಾಡೋರ ಹತ್ರ ನೀವು ಕೈ ಸೇರುತ್ತೀವಂತ ಒಂದು ನಮ್ಗೇನೋ ಅದು ಒಂದು ಒಂದು ಫೀಲಿಂಗ್ ಸಿಕ್ಕಿದ್ರೆ ನಾವು ಇವಾಗಲಿಂದಾನೆ ನಾವು ನಿಮ್ಮ ವಿರೋಧ ಕೂಡ ಮಾತಾಡಬೇಕಾಗಿರುತ್ತೆ. ಉಮರ್ ಶರೀಫ್ ಅವರೇ, ತಮ್ಮನ್ನ ಕೇಳ್ತೀನಿ, ಆ ಆತಂಕ ತಮಗಿದೆಯಾ? ಒಂದು ವೇಳೆ ಜಾತ್ಯತೀತ ಜನತಾ ದಳ ಅಕಸ್ಮಾತ್ ಒಂದು ಡಿಸಿಸಿವ್ ಪೊಸಿಷನ್ಗೆ ಬಂದ್ರೆ, ಡಿಸೈಡಿಂಗ್ ಫ್ಯಾಕ್ಟರ್ ಆದ್ರೆ, ಬಿಜೆಪಿ ಜೊತೆ ಕೈ ಸೇರಿಸಬಹುದು ಆತಂಕ? ಕೈ ಸೇರಿಸಬಹುದಂತ ನನಗೆ ಆತಂಕ ಇದೆ. ಆದ್ರೆ ಅದನ್ನ ಇವಾಗ ಅವರು ನಾನು ಕೈ ಸೇರಲ್ಲ ಅಂತ ಹೇಳಿದ್ರೆ ನಾನು ನಂಬ್ತೀನಿ. ನೋಡಿ, ನಾನು ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಇಲ್ಲಿ ವರ್ಸ್ಟ್ ಸಿನಾರಿಯೋ ಅಲ್ಲಿ ಭಾರತೀಯ ಜನತಾ ಪಾರ್ಟಿ 100 seats ಓ 90 ಬಂದ್ರೆ JDS ಸಪೋರ್ಟ್ ವೆರಿ ಡೇಂಜರಸ್ ಸಿನಾರಿಯೋ. ಕರಿಯರ್ ಖಾನ್ ಅವರು ಹೇಳಿದ್ದ ವಿಚಾರ ಏನಂತಂದ್ರೆ, ಕೀಪ್ ದ ಪಾರ್ಟಿ ಅಂಡರ್ ಕಂಟ್ರೋಲ್. ಇಫ್ ಯು ಕನ್ಸಿಡರ್ ಸಮ್ವನ್ ಎನಿಮಿ, ಕೀಪಿಂಗ್ ದ ವರ್ಸ್ಟ್ ಕೇಸ್ ಸಿನಾರಿಯೋ ಇಫ್ ದೇರ್ ಇಸ್ ಅ ಫ್ರಾಕ್ಚರ್ಡ್ ಮ್ಯಾಂಡೇಟ್, ಇಫ್ ದ JDS ಇಸ್ ಇನ್ ಎ ಪೊಸಿಷನ್ ಟು ಸೇವ್ ದ ಮೈನಾರಿಟೀಸ್ ಫ್ರಮ್ ದ ರಾತ್ ಆಫ್ ವಾಟ್ ಹಿ ಕಾಲ್ಸ್ ಎಸ್ ಎ ಫೇಸಿಸ್ ಪಾರ್ಟಿ, ವಾಟ್ ಇಸ್ ರಾಂಗ್? ಕುಮಾರಸ್ವಾಮಿ, ನನ್ನ ಮುಂದೆ ಇವತ್ತು ಮೊದಲನೇ ಅಜೆಂಡಾ, ನಾನು ಫ್ರಾಕ್ಚರ್ಡ್ ವರ್ಡಿಕ್ಟ್ಗೆ ಅವ್ರು ಯಾರು ನಿಮ್ಮ ಸಿದ್ದರಾಮಯ್ಯವ್ರು ಹೇಳ್ತಾರಲ್ಲ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ BJP JDS-ನವರು ಎಲ್ಲೋ ಒಂದು ಕಡೆ 40 or 45 ತಗೊಂಡು ಯಾವುದಾದ್ರು ಪಕ್ಷದ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಸರ್ಕಾರ ಮಾಡೋಕ್ಕೆ ಯೋಚನೆ ಮಾಡ್ಕೊಂಡಿರೋರು, ಅವ್ರದ್ದು ಶಕ್ತಿ ಅಷ್ಟೇ ಅಂತ ಹೇಳಿ ಆ ಲಘುವಾಗಿ ಮಾತನ್ನ ಹೇಳ್ತಾರೆ ಇವತ್ತು ಪದೇ ಪದೇ. ಇವತ್ತು ನನ್ನ ಸವಾಲಿರೋದು ಈ ನಾಡಿನ ಜನತೆಯ ವಿಶ್ವಾಸ ಗಳಿಸಿ 113 ಗುರಿ ಏನು ಮುಟ್ಟಬೇಕು, ಮುಟ್ಲಿಕ್ಕೆ ನನಗೆ ಅವಕಾಶ ಇದೆ, ಅದನ್ನು ಟರ್ನ್ ಡೌನ್ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇವತ್ತು ಆ 113 ಸಂಖ್ಯೆ ಮುಟ್ಲಿಕ್ಕೆ ನನಗೇನು ಸಾಧ್ಯ ಇದೆ, ಆ ಸಂಖ್ಯೆನ ಸ್ವತಂತ್ರವಾಗಿ ಮುಟ್ಟಬೇಕು ಅಂತಲೇ ಇವತ್ತು ನಮ್ಮದೇ ಅಂತ ಸ್ಟ್ರಾಟಜಿ ಮಾಡ್ಕೊಂಡು ಹೊರಟಿದ್ದೇವೆ.